ಟಿ ಚಾನೆಲ್ ಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಯಾವ ಫಿಶ್ ಫ್ರೈನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಳ್ತೀನಿ. ನೋಡಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ನಾವು ರವಾ ಫ್ರೈ ಮಾಡೋದಕ್ಕೆ ಮೊದಲನೇದಾಗಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಅಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ, 2 ಟೇಬಲ್ಸ್ಪೂನ್ ಅಷ್ಟು ಮೈದಾ, ಜಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, 2 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, 1-2 ಟೇಬಲ್ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ 1/4 ಕಪ್ ಅಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಸಾಲ ಹದ ಇಷ್ಟು ಇದ್ರೆ ಸಾಕು, ತುಂಬ ತೆಳು ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಇವಾಗ ಒಂದೊಂದೇ ಫಿಶ್ ಪೀಸಸ್ನ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಫಿಶಸ್ಗೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನ 1/2 ಅವರ್ ಇದೇ ತರ ಬಿಡಿ, ಯಾಕಂದ್ರೆ ಉಪ್ಪು ಖಾರ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಫಿಶಸ್ಗೆ ಹಿಡಿದು ಚೆನ್ನಾಗಿ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ನಮ್ಮ ಫಿಶಸ್ಗೆಲ್ಲ ಮಸಾಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಏನು ರವಾ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಚಿರೋಟಿ ರವೆನ ತಗೊಂಡಿದ್ದೀನಿ. ಚಿರೋಟಿ ರವೆ ತಗೊಂಡ್ರೆ ಮಾತ್ರ ಚೆನ್ನಾಗಿರೋದು ರವಾ ಫ್ರೈ, ಇಲ್ಲದೋದ್ರೆ ಯಾವ ರವೆನು ತಗೊಳ್ಬೇಡಿ, ಚಿರೋಟಿ ರವೆನೇ ತಗೊಳ್ಳಿ. ನೋಡಿ ಫಿಶಸ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ನಾನಿಲ್ಲಿ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಚೆನ್ನಾಗಿ ಬಿಸಿಯಾಗಿದೆ ಕೂಡ. ಫಿಶ್ ಪೀಸಸ್ನ ತಗೊಂಡು ಒಂದ್ಸಲ ನೀಟಾಗಿ ಈ ಥರ ಡಿಪ್ ಮಾಡಿದ್ರೆ ಸಾಕು. ನೋಡಿ 5-6 ನಿಮಿಷ ನಮ್ಮ ಫಿಶ್ನ ಫ್ರೈ ಮಾಡಿದ್ರೆ ಸಾಕು, ನಮ್ಮ ರವಾ ಫಿಶ್ ಫ್ರೈ ರೆಡಿ. ನೋಡಿ ಒಂದ್ ಕಡೆ ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಿಧಾನಕ್ಕೆ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಇನ್ನೊಂದ್ ಕಡೆ 1-4 ನಿಮಿಷ ಫ್ರೈ ಮಾಡಿದ್ರೆ ನಮ್ಮ ರವಾ ಫಿಶ್ ಫ್ರೈ ರೆಡಿ. ನೋಡಿ ನಮ್ಮ ಒಂದ್ ಕಡೆ 1-4 ನಿಮಿಷ ಫ್ರೈ ಆಗಿದೆ. ಇವಾಗ ನಮ್ಮ ರವಾ ಫಿಶ್ ಫ್ರೈ ರೆಡಿ. ನೋಡಿ ನೋಡಿ ನನ್ನ ರವಾ ಫಿಶ್ ಫ್ರೈ ರೆಡಿ ಆಗಿದೆ. ಇವಾಗ ಎಲ್ಲ ಫಿಶಸ್ನು ಕೂಡ ಫ್ರೈ ಮಾಡಿ ನಂತರ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನಾವು ಫಿಶ್ ರವಾ ಫ್ರೈನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ, ನೋಡಿ ನಾನು ರವಾ ಫಿಶ್ ಫ್ರೈನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.